ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನಚ್ಚು, ಐಶು ಬಗ್ಗೆ ನೀನು ಡೌಟ್ ಪಡ್ತಿದ್ಯಾ? ಅವಳ ವಯಸ್ಸೆ ಅಂತದಲ್ವಾ, ಇದಕ್ ನಾವೇನಾದ್ರೂ ಯೋಚನೆ ಮಾಡ್ಲೇಬೇಕು ಮಾವ. ಇಲ್ಲ ಅಚ್ಚು, ನಾನೀಗಾಗ್ಲೇ ಐಶು ಬಗ್ಗೆ ಎರಡು ಸಲ ವಿಚಾರಿಸ್ದಾಗ್ಲೂ ಅವಳ ಬಗ್ಗೆ ಸಂದೇಹ ಪಟ್ಟಲ್ಲ, ಅವಳ ವಯಸ್ಸಿನ ಬಗ್ಗೆನೆ ಸಂದೇಹ ಪಟ್ಟು. ಯಾಕೆಂದ್ರೆ ಐಶು ಬಗ್ಗೆ ನನಗೆ ಅಷ್ಟು ನಂಬಿಕೆ ಇದೆ, ಅವಳ ಬಗ್ಗೆ ಎಳ್ಳಷ್ಟು ಡೌಟ್ ಇಲ್ಲ. ನೀನು ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಅಲ್ಲ, ಈ ಐಶು ಶ್ರವಣ್ ಜೊತೆ ಮಾತಾಡಿದ್ದನ್ನ ನಮ್ಮ ಹತ್ರ ಏನಕ್ಕೆ ಮುಚ್ಚಿಡ್ಬೇಕಿತ್ತು? ಈ ಐಶು ನಮ್ಗೆಲ್ಲ ಸುಳ್ಳು ಹೇಳ್ತಿದ್ದಾಳೆ ಮಾವ. ಇಲ್ಲ ನೋಡು, ಈ ವಿಷಯನ ತುಂಬಾ ತಾಳ್ಮೆಯಿಂದ ವಿಚಾರಿಸ್ಬೇಕು. ವಿಚಾರಿಸೋಣ, ಆದ್ರೆ ಸೀಮಂತದ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ, ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡು. ಆದ್ರೆ ಒಂದಂತೂ ಸತ್ಯ ಕಣೆ, ನನಗೆ ಯಾವುದೇ ಕಾರಣಕ್ಕೂ ಐಶು ಮೇಲೆ ಡೌಟ್ ಅಂತೂ ಇಲ್ಲ. ನೀನ್ ಅವಸರ ಪಟ್ಬಿಟ್ಟು ನಿನ್ ಸ್ಟೈಲಲ್ಲಿ ಅವಳನ್ನ ವಿಚಾರಿಸ್ಬೇಡ, ಆಮೇಲೆ ಅವಳ ಮನಸ್ಸಿಗೆ ನೋವಾಗ್ಬಿಡತ್ತೆ. ಆಮೇಲೆ ಇನ್ನೊಂದು ವಿಷಯ, ಭಾವನ ಹತ್ರ ಈ ವಿಷಯದ ಬಗ್ಗೆ ಉಸಿರತ್ತಂಗಿಲ್ಲ. ಬಾ ಇವಾಗ ಮಲ್ಕಾಡು. ಸರ್, ಇಲ್ಲೇ ತಂದಿಡಪ್ಪ, ಆಮೇಲೆ ಜೋಡಿಸ್ಕೋತೀವಿ ನಾವು. ಅಲ್ಲೇ 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 ಇಲ್ಲಿಡು. ಲಕ್ಷ್ಮಿ, ಎಲ್ಲ ನಿಮ್ ಯಜಮಾನ ಕಾಣಿಸ್ತಾನೆ ಇಲ್ಲ. ಅವರು ಟಿಕೆಟ್ ಮಾಡ್ಸಕ್ ಹೋಗಿದ್ದಾರೆ. ಎಲ್ಲಿಗೆ ಟಿಕೆಟ್, ಯಾರಿಗೆ ಟಿಕೆಟ್ ಮಾಡ್ಸಕ್ ಹೋಗಿದ್ದಾರೆ? ಅದು ಇವತ್ತು ನನ್ನೇನೋ ತಿರುಪತಿ ಕರ್ಕೊಂಡು ಹೋಗ್ತಾರಂತೆ. ಎಂಟ್ರೆನ್ಸ್ ಸಂಪಾದಕ ಇವತ್ತೇನಾ? ಏನಕ್ಕೆ ಇವತ್ತು? ಅದು ಇವತ್ತು ಇಲ್ಲಿ ಫಂಕ್ಷನ್ ಅಲ್ವಾ, ನಾನು ಹಿರಿಯಳಿಯ, ನನಗೆ ಬೆಲೆ ಕೊಟ್ಟು ಯಾರಾದ್ರೂ ಕರಿಬೇಕು ಅಂತ ಅನ್ಸ್ತಾ? ಅಕ್ರೆ ಇಲ್ದಿರೋ ಜಾಗದಲ್ಲಿ ನಾವ್ಯಾಕೆ ಇಲ್ಲಿರ್ಬೇಕು? ಬಾ ತಿರುಪತಿಗೆ ಹೋಗೋಣ ಅಂತಿದ್ರು. ನೀವು ಹೋಗ್ತಾ ಇರೋದು ಬಾಲಾಜಿ ದರ್ಶನಕ್ಕೆ, ಒಳ್ಳೇದೇ ಗಂಡ ಹೆಂಡತಿರ್ ಹೋಗ್ತಾ ಇರೋದು. ನೋಡೋ, ದರ್ಶನ ಮಾಡ್ಕೊಂಬಂದ್ಮೇಲೆ ನಂಗೊಂದು ಎರಡು ಲಡ್ಡು ತಗೊಂಬಂದ್ಬಿಡು. ನನಗೊಂದು. ಏನ್ ಲಕ್ಷ್ಮಿ ಇದು, ಯಾಕೆ ಅಳಿ ಅಂದ್ರೆ ಹೀಗೆ ಮಾಡ್ತಿದ್ದಾರೆ? ತಿರುಪ್ತಿಗೇನು ಕೇಕ? ನೀನೇನೋ ಅವ್ರನ್ನ ಸೀಮಂತ ಕರೀಲಿಲ್ವಂತೆ, ಅದಕ್ಕೆ ಅವ್ರು ಕೋಪಿಸ್ಕೊಂಡು ಹೋಗೋಣ ಅಂತಿದ್ದಾರೆ. ಯಾಕೋ ವಿಜಯ್ ನೀನು ಅವ್ರನ್ನ ಕರೀಲಿಲ್ಲ? ಅಕ್ಕ, ಏನೇ ಮಾತಾಡ್ತಾ ಇದೀಯ ನೀನು? ನಮ್ಮ ಮನೆಯವ್ರ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಇದು ಅವ್ರ ತಂಗಿ ಸೀಮಂತ, ಅವ್ರ ಮುಂದೆ ನಿಂತು ಮಾಡ್ಬೇಕಾಗಿರೋದು. ಆದ್ರೂ ನೀನ್ ಕರಿಬೇಕಿತ್ತು ಕಣೋ. ಅಕ್ಕ, ಒಂದೇ ಮನೇಲಿರೋರ್ನ ಕರಿಬೇಕು ಅಂತ ಏನೂ ಇಲ್ಲ. ನೋಡಕ್ಕ, ಮನೇಲಿರೋರ್ನ ಸುಮ್ನೆ ಕಾಟಾಚಾರಕ್ಕೋ ಅಥವಾ ಬೂಟಾಟಿಕೆಗೋ ಕರೆಯೋದಲ್ಲ, ಮನೆಯವರಾಗಿ ಮನೇಲಿ ನಡೀತಿರೋ ಫಂಕ್ಷನ್ಗೆ ಇದ್ದು ನಡ್ಸ್ಕೊಡ್ಬೇಕು. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನ್ ತಲೆ ಕೆಡಿಸ್ಕೊಬೇಡ. ಸರಿ ಕಣೋ. ಇನ್ನೂ ರೆಡಿ ಆಗಿಲ್ವಾ ನೀನು? ಇಲ್ಲ ರೀ, ನಾನೇ ನನ್ನ ತಂಗಿ ಸೀಮಂತಕ್ಕೆ ಹೋಗ್ಬೇಕು ಅಂತೇನಿಲ್ವಲ್ಲ, ಲೇಟ್ ಆಗತ್ತೆ ಅನ್ನಕ್ಕೆ. ಈ ಹೆಣ್ಮಕ್ಳು ಜೀವನ ಮಾಡೋದ್ ಕಲ್ತಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೊಂಕು ಮಾತಾಡೋದನ್ನ ಮಾತ್ರ ಚೆನ್ನಾಗಿ ಕಲ್ತಿರ್ತಾರೆ. ನೆನ್ನೆ ನಿನಗೆ ಹೇಳಿಲ್ವೇನೆ ಸೀಮಂತಕ್ಕೆ ಹೋಗೋದಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ಅಂತ? ಅದೇನೇ ಆತ ನಾನು ಹೇಳ್ತಿರೋದು, ಹೊಸ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ನನ್ನ ತಂಗಿ ಸೀಮಂತಕ್ಕೇನು ಹೋಗ್ಬೇಕಾಗಿಲ್ಲ ಅಂತ. ಆಹಾ, ನನಗೂ ಗೊತ್ತು ಕಣೆ ನೀನ್ ಯಾವ ಅರ್ಥದಲ್ಲಿ ಹೇಳ್ತಿದ್ಯಾ ಅಂತ. ಈ ತರ ಸಾವಿರ ಸಲಿ ದಿನಕ್ಕೆ ನಾನು ಮಾತಾಡ್ತಾನೆ ಇರ್ತೀನಿ, ನನಗೆ ಹೇಳಕ್ ಬರ್ಬೇಡ. ಅದಲ್ಲ, ಮಾತಿಗೆ ಮಾತು ಬೆಳ್ಸೋದ್ ಬೇಡ, ಅಮ್ಮ ಹೇಳೋದು ತಾನೆ. ಹೋಗಿ ರೆಡಿಯಾಗು, ಸ್ನೇಹ ಮತ್ತೆ ಪಾಪನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗೋಣ. ಸರಿ. ಆದ್ರೂ ನಿರ್ಮಲ, ಭುವಿನ್ ನೋಡಿದ್ರೆ ಪಾಪ ಅನ್ಸುತ್ತೆ. ತಂಗಿ ಶ್ರೀಮಂತ ನಡೀತಿದೆ, ಎಲ್ಲರೂ ಸೇರಿರ್ತಾರೆ, ಅದನ್ನ ನೋಡಕ್ಕಾಗ್ಲಿಲ್ವಲ್ಲ ಅನ್ನೋ ನೋವೊಂದ್ ಕಡೆ. ಎಲ್ರು ಬಂದಾಗ ನಮ್ಮ ಅಕ್ಕ ಬಂದಿಲ್ವಲ್ಲ ಅಂತ ಅವಳು ಅನುಭವಿಸೋ ನೋವೊಂದ್ ಕಡೆ. ಇದನ್ನೆಲ್ಲ ನೆನೆಸ್ಕೊಂಡು ಪಾಪ ಭುವಿ ಒದ್ದಾಡ್ತಾ ಇದ್ದಾಳೆ ಕಣೆ. ಏ ಮುದುಕಿ, ಅವಳು ಒದ್ದಾಡ್ತಾ ಇದ್ದಾಳೆ ಅಂತ ನಾವು ಒದ್ದಾಡಿದ್ರೆ ಈ ಮನೆ ನೋಡೋರು ಯಾರೋ? ಕೃಷ್ಣ,
ಕೆಲ್ಸ ಕೆಲ್ಸ ಅಂತ ಎರಡೆರಡು ಕಡೆ ನೋಡ್ಕೊಂಡು 24 ಗಂಟೆ ಹೊರಗಡೆನೆ ಇರ್ತಾನೆ. ಇನ್ನು ನಾನು ದೇವ್ರು ದಿಂಡ್ರು ಅಂತ ಕಾಲ ಕಳೀತಾ ಇದ್ದೀನಿ. ಪಾಪ ಸ್ನೇಹಗೆ ಮಗುಗೆ ಹುಷಾರಿಲ್ಲ ಅಂದ್ರೆ ಇವರಿಬ್ರೆ ತಾನೆ ನೋಡ್ಕೋಬೇಕು. ಮನೆಗೆ ಹಿರಿಸೋಸೆ ಸ್ಥಾನ ಅಂದ್ರೆ ಏನ್ ಸುಮ್ನೆ ಬಂದ್ಬಿಡುತ್ತಾ? ಎಲ್ರೂ ತಾಯಿ ತಾಯಿ ಥರ ನೋಡ್ಕೋಬೇಕು. ಸ್ನೇಹನ್ ಜೀವನ ಎಲ್ರು ಹಾಗೆ ಸರಿಯಾಗಿದ್ದಿದ್ರೆ ಇವಳಿಗೆ ಈ ಥರ ಹೇಳ್ತಾ ಇದ್ನ ನಾನು? ಎಲ್ಲಿಗಾದ್ರೂ ಹೋಗು, ಸೀಮಂತಕ್ಕೆ ಹೋದಳು ನಾಮಕರಣ ಮುಗಿಸ್ಕೊಂಡೇ ವಾಪಸ್ ಬಾ ಅಂತ ಹೇಳ್ತಾ ಇರ್ಲಿಲ್ವಾ? ಈಗ ಹೋಗ್ಬೇಡ ಅಂತ ಹೇಳಕ್ಕೆ 100 ಕಾರಣ ಇದೆ. ಏನಮ್ಮಂತ ಕಾರಣ? ಸ್ನೇಹ ಪಾಪ ಅವಳ ಜೀವನ ನೆನೆಸ್ಕೊಂಡು ಕೊರಗ್ತಾ ಇರ್ತಾಳೆ. ಅವಳ ಜೊತೆ ಹೇಗ್ ಮಾತಾಡ್ಬೇಕು? ಹೇಗ್ ಮಾತಾಡ್ಬೇಕು ಹೇಳ ಅಲ್ವೋ? ಅಕಸ್ಮಾತ್ ಅವಳು ಏನಾದ್ರು ಅಂದ್ರೆ ತಾಳ್ಮೆಯಿಂದ ಮಾತಾಡ್ಬೇಕು. ಒಳ್ಳೆ ಬೈರಿ ಅನ್ನೋ ಥರ ಮಾತಾಡಿದ್ರೆ ಅಲ್ಲ, ಪಾಪ ಅವಳಿಗೆ ನೋವಿನ ಮೇಲೆ ನೋವು ಕೊಟ್ರೆ ಆ ದೇವರು ಸುಮ್ಮನೆ ಇರ್ತಾನೇನೋ? ಇವಳಿಗೂ ನೋವಾಗೋ ಥರ ನೋಡ್ಕೊಂಡೇ ನೋಡ್ಕೋತಾನೆ. ಏನಮ್ಮ ಮನೆ ಸೊಸೆಗೆ ನೋವಾಗ್ಲಿ ಅಂತ ಬಯಸ್ತೀಯಲ್ಲ, ಇದು ಸರಿನಾ? ನಾನೆಲ್ಲೋ ಹಾಗ ಬಯಸ್ದೆ, ದೇವ್ರು ಕೊಡೋ ನ್ಯಾಯದ ಬಗ್ಗೆ ಹೇಳ್ದೆ ಅಷ್ಟೇ. ನಾವೊಬ್ರಿಗೆ ಅಡ್ಡ ನಿಂತ್ರೆ ನಮ್ ಜೀವನಕ್ಕೆ ದೇವ್ರು ಬಂದು ಅಡ್ಡ ನಿಂತೇ ನಿಲ್ತಾನೆ ಕಣೋ. ಈಗ ಸೀಮಂತಕ್ ಬಂದ್ ನಿಂತಲ್ಲ ಅಡ್ಡ ಹಾಗೆ. ಅಡ್ಡ ನಿಂತಿದ್ದು ದೇವ್ರಲ್ಲಮ್ಮ, ನೀನು. ಮಾತಾಡಪ್ಪ ಮಾತಾಡು. ಮುತ್ಕೊಡೋಳು ಬಂದಾಗ ತುತ್ಕೊಡೋಳು ಕಾಲ ಕಸ ಅಂತ ನನಗೂ ಗೊತ್ತಾಯ್ತು. ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಿನ್ನ ಕಣ್ಣಿಗೆ ಕಾಣೋದೇ ಇಲ್ಲ ಕಣ ಕಾರ್ತಿ. ನಿನ್ನ ಹೆಂಡತಿಗೆ ಮದುವೆ ಮಾಡಿ ಮನೆ ತುಂಬಿಸ್ಕೊಂಡು ಬಂದ ಮೇಲೆ ಆ ಪೂಜೆ ಅಂತೆ ಈ ಪೂಜೆ ಅಂತೆ ಪುನಸ್ಕಾರ ಅಂತೆ ದೇವ್ರು ಕರೆಸ್ತಾರಂತೆ ಹಬ್ಬ ಅಂತೆ ಹರಿದಿನ ಅಂತೆ ಅವ್ರ ನಾಮಕರಣ ಇವ್ರ ನಾಮಕರಣ ತಾತನ ತಿಥಿ ಅದು ಇದು ಅಂತ ಏನೋ ಒಂದು ಹೇಳ್ಕೊಂಡು ಅವ್ರ ಮನೇಲೆ ಮುಕ್ಕಾಲು ಜೀವನ ಕಳೆದು ಬಿಟ್ಟಿದ್ದಾಳೆ.